ಭೂಯಾಸಂ ಓಂ ಶತಮಾನಂ ಭವತಿ ಶತಾಯೋ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಗೇ ಪ್ರತಿಷ್ಠತಿ. ಸಾಮರ್ಥ್ಯ ಮತ್ತಷ್ಟು ಇರಲಿಲ್ಲ, ಆದರೂ ಕೂಡ ಈ ಜಾಗ ಇದು ಬಿಟ್ಟರೆ ಜಾಗ ಇಲ್ಲ ನಮ್ಮ ದೇವಸ್ಥಾನಕ್ಕೆ, ಇದು ಬಿಟ್ಟರೆ ಯಾವ ಜಾಗವನ್ನು ಇಲ್ಲ ಅಂತ ಶ್ರಮ ಪಟ್ಟು ತಗೊಂಡು ಬಿಡೋಣ, ಕೊಡುವಂಥ ದಾನಿಗಳು ಕೂಡ ಸ್ವಲ್ಪ ಕಡಿಮೆ ಹಣದಲ್ಲಿ ಕೊಡ್ತೀವಿ ಅಂತ ನಾವು ಬಿಡವ ಪಾಪ. ಹಾಗಾಗಿ ನಾವು ಒಪ್ಕೊಂಡಿದ್ದೀವಿ. ಈಗಾಗಲೇ ತುಂಬ ಜನ ಸತ್ತಿದೆ, ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಸನ್ಮಾನ್ಯ ಶ್ರೀ ಸಚ್ಚಿದಾನಂದ ಮೂರ್ತಿಯವರು ಬಂದಿದ್ದಾರೆ, ಅವರಂತೂ ನಮ್ಮ ದೇವಸ್ಥಾನಕ್ಕೆ ಒಂದು ಹಿತೈಷಿಗಳು, ಎಲ್ಲ ವೃತ್ತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಡಿ ಕೆ ದೇವೇಂದ್ರ ಅವರು ಎಂ ಪಿ ಎಲೆಕ್ಷನ್ಗಿಂತ ಈಗ ಮೂರು ಬೈ ಎಲೆಕ್ಷನ್ಗಳು ನಡೀತಾ ಇದ್ದಾವೆ, ಎರಡರಲ್ಲಂತೂ ಭಾರಿ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ. ಮೂರನೇದು ನಮ್ಮದು ಅಷ್ಟು ಬೇಸಿಲ್ಲ ಅಂತ ಹೇಳಿದ ಮಂಡ್ಯದಲ್ಲಿ ಕೂಡ ಈ ಬಾರಿ ನಾವು ಭಾರಿ ದೊಡ್ಡ ಪೈಪೋಟಿಗಳನ್ನು ಕೊಟ್ಟು ಒಂದಷ್ಟು ಮುಂದೆ ಹೋಗ್ತೇವೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಇನ್ನೊಂದು 15 ದಿನ ಇದೆ, ಈಗಾಗಲೇ ಗೇರಪ್ಪ ಆಗಿದೆ ಎಲ್ಲವೂ ಕೂಡ, ಜಮಖಂಡಿ ನಾವು ಗೆಲ್ತೀವಿ. ರಾಮನಗರ ನಾನೇ ಇನ್ಚಾರ್ಜ್ ಇದ್ದೇನೆ, ಒಂದು ಹೊಸ ವಾತಾವರಣ ಹೊಸ ಗಾಳಿ ಬರ್ತಾ ಇದೆ. ನನಗೆ ಅನ್ನಿಸ್ತದೆ ನಾವು ಗೆಲ್ತೀವಿ ಸರಿ, ಅಂದರೆ ನರೇಂದ್ರ ಮೋದಿಯವರ ರೀತಿಯ ಒಂದು ಆಡಳಿತ ಬೇಕು ಇಡೀ ದೇಶದಲ್ಲಿ ಅಂತ ಹೇಳುವಂಥದ್ದು ಎಲ್ಲರ ಭಾವನೆ ಇದೆ. ಕರ್ನಾಟಕದಲ್ಲಿ ಇವತ್ತು ಕಳೆದ ಸುಮಾರು ಒಂದು 4-5 ತಿಂಗಳಿಂದ ಇಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿ ಸರ್ಕಾರ ಉಂಟೋ ಇಲ್ಲೋ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕುರ್ಚಿ ಉಳಿಸ್ಕೊಳ್ಳುವಂಥದ್ರಲ್ಲೇ ತಲ್ಲೀನರಾಗಿದ್ದಾರೆ ಹೊರತು ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡುವಂಥ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಇದಕ್ಕಾಗಿ ಜನ ಇದರ ಮುಖಾಂತರ ಎಚ್ಚರಿಕೆ ಗಂಟೆ ಕೊಡ್ತಾರೆ, 5 ಕ್ಷೇತ್ರದಲ್ಲಿ ಕೂಡ BJPಗೆ ಆಶೀರ್ವಾದ ಮಾಡ್ತಾರೆ. ನೋಡಿಯಪ್ಪ, ನೀವು ಈ ಕೆಲಸ ಮಾಡಿದ್ದಕ್ಕೆ ನಿಮಗೆ ತಕ್ಕ ಪಾಠ ಕಲಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆಟೋಮೆಟಿಕಲಿ ಇದು ನೀವು ನೋಡಿ, ಕಾದು ನೋಡಿ ಎಲ್ಲವನ್ನು. ನಾನು ಮೊನ್ನೆ ಹೇಳಿದ್ದೆ, ನಾನೇನು ಜ್ಯೋತಿಷಿ ಅಲ್ಲ, ಆದರೆ ಇವತ್ತಿನ ಈ ಹುಟ್ಟಿದ ಮಗುವನ್ನ ಮಗು ಅದು ಹೇಗೆ ಭವಿಷ್ಯದಲ್ಲಿ ಅಂತ ಹೇಳುವಂಥದ್ದು ನೋಡಬೇಕು ಅಂತ ಹೇಳಿದ್ರೆ ಮಗುವಿನ ಹತ್ತಿರ ಹೋಗಿ ಅದರ ಸ್ಮೆಲ್ ನೋಡಬೇಕಂತೆ. ಈಗ ಸ್ಮೆಲ್ ಗೊತ್ತಾಗಲ್ಲ, ವಾಸನೆ ಬರ್ತದೆ, ದರಿದ್ರ ವಾಸನೆ ಇಡೀ ರಾಜ್ಯದಲ್ಲಿ ಬರ್ತಾ ಇದೆ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ. ನೋಡೋಣ.